ವೆಲ್ಕಮ್ ಟು ರಚನ. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಶಾನ್ ಬಾಳೆಕಾಯಿ ಅಡಿಗೆ ಬಾಳೆಕಾಯಿದೊಂದು ಬನಾನಾ ಫಿಟ್ನೆಸ್ ಮಾಡಿ ತೋರಿಸ್ತಾ ಇದ್ದೆ. ನೋಡಿ, ನಮ್ಗೆ ಬಾಳೆಕಾಯಿ ಎಷ್ಟು ಒಳ್ಳೆದು ಬಿ ಪಿಗೆ, ಶುಗರ್ಗೆ, ಹೃದಯದ ಆರೋಗ್ಯಕ್ಕೆ, ನರಗಳ ಟೈಟ್ ಆಗುತ್ತಲ್ಲ ನರಗಳೆಲ್ಲ, ಅದಕ್ಕೆಲ್ಲ ಸಹ ಭಾರಿ ಒಳ್ಳೆದು. ನಾವು ಒಳ್ಳೇದು ಫ್ರೆಂಡ್ಸ್. ಮತ್ತು ಅಲ್ಲದೆ ಬಾಳೆಕಾಯಿ ನಾವು ಬಿಸಿಲು ಕಾಲದಲ್ಲೆಲ್ಲ ಲ್ಯಾಕ್ ಮಾಡಿ ಸಿಪ್ಪೆ ತೆಗೆದು ಒಣಸಿ ಹೊಡಿ ಮಾಡಿ ಇಟ್ಕೊಂಡು ನಾವು ರಾಗಿ ಹಿಟ್ಟಿನ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಅಂಬಲಿ ಮಾಡಿ ಕುಡಿದ್ರೆ, ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಹೈ ಕ್ಲಾಸ್ ಫ್ರೆಂಡ್ಸ್. ನಮಗೆ ಕೈಕಾಲು ನೋವುಗಳಿಗೆಲ್ಲ ಸಹ ಹೈ ಕ್ಲಾಸ್ ಫ್ರೆಂಡ್ಸ್, ದಿವ್ಯ ಔಷಧಿ ಅಂತ ಹೇಳ್ಬೋದು ಈ ಬಾಳೆಕಾಯಿ ನಮಗೆ ಆರೋಗ್ಯಕ್ಕೆ. ಹಾಗೆ ಅದರ ಅದಿವತ್ತು ಬಾಳೆಕಾಯಿ ಫಿಟ್ನೆಸ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಕ್ಕೆ ಕಡಲೆಬೇಳೆ ಒಂದು ಕಪ್ ನೆನೆಸಿಟ್ಕೊಂಡಿದ್ದೆ ಫಸ್ಟಿಗೆ. ಬೇವಿನೆಲೆ, ಹುಣಸೆ ಹುಳಿ, ಅರಿಶಿನ, ನೀರುಳ್ಳಿ, ಕೊತ್ತಂಬರಿ, ಬೇಕಾದಷ್ಟು ಉಪ್ಪು, ಒಣಮೆಣಸು, ಇದಿಷ್ಟೀಗ ಹರ್ಕೊಂಬರ್ತೇನೆ ಫ್ರೆಂಡ್ಸ್. ಅಷ್ಟೇ, ಅರ್ಧ ಇಂಚು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದೆ. ಇದನ್ನು ಉಪ್ಪು ನೀರಿಗೆ ಹಾಕಿ ಇಟ್ಕೊಂಡಿದೆ. ಮಾಡಿದ್ದನ್ನು ಈ ಹರ್ಕೊಂಡು ಬಂದದಕ್ಕೆ ಮಿಕ್ಸ್ ಮಾಡ್ಕೊಂಬ, ಹೀಗೆ ಹಾಕ್ಕೊಂಡ್ಬಿಡು. ಇದಕ್ಕೆ ಹಾಕ್ಕೊಂಡು ಲಾಯಕ್ ಮಾಡಿ ಹೀಗೆ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಕೊಂಡು ಫ್ರೆಂಡ್ಸ್, ಇದನ್ನು ಲಾಯಕ್ಕೆಲ್ಲ ಹಿಡಿಬೇಕದು. ಹೀಗೆ ಒಂದು 10 ನಿಮಿಷ ಆರು ಹೀಗೆ ಬಿಟ್ಟುಬಿಡುವ ಒಂದು ಸ್ವಲ್ಪ ಹೊತ್ತು. ಒಂದು 10 ನಿಮಿಷ ಬಿಟ್ಕೊಂಡ್ಮೇಲೆ ಈಗ ಎಣ್ಣೆಗೆ ಹಾಕುವ. ಇದನ್ನು ಎಣ್ಣೆ ಬಿಸಿ ಆಯಿತು. ಸದಾ ಬೆಂಕಿಯಲ್ಲಿ ಕಾಸ್ಕೊಂಬ. ಇಲ್ಲಿಷ್ಟು ಒಳ್ಳೆಯ ಆರೋಗ್ಯ ಪ್ರಯೋಜನಗಳುಳ್ಳ ಬಾಳೆಕಾಯಿನ ನಾವು ಅಡುಗೆಯಲ್ಲಿ ಆಗಾಗ ಉಪಯೋಗಿಸ್ಬೇಕು ಫ್ರೆಂಡ್ಸ್. ನಮಗೆ ಅಡುಗೆ ಅಂದರೆ ಎಷ್ಟಂದರೂ ನಮಗೆ ಮಕ್ಕಳಿಗೆ ಸಹ ಇಷ್ಟ ಆಗೋದಿಲ್ಲ. ಹೀಗೆಲ್ಲ ಮಾಡಿದ್ರೆ, ಹುಳಿ ಮಾಡಿದ್ರೆ ಯಾರು ತಿನ್ನೋದಿಲ್ಲ, ಹೀಗೆಲ್ಲ ಮಾಡಿದ್ರೆ ಖಂಡಿತ ತಿಂತಾರೆ ಫ್ರೆಂಡ್ಸ್. ಮತ್ತು ನಮಗೆ ಪ್ರಾಯದವ್ರಿಗೆ ಸ್ವಲ್ಪ ಅದನ್ನು ಬಾಳೆಕಾಯಿ ಹುಳಿ ಮಾಡ್ಕೊಂಡು ಮಣ್ಣಿನ ಜೊತೆಗೆ ರಾಗಿ ಮಣ್ಣಿನೊಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹೈ ಕ್ಲಾಸ್ ಫ್ರೆಂಡ್ಸ್. ಮತ್ತು ಮಕ್ಕಳಿಗೆ ಸಹ ತಿನ್ನಿಸ್ಬೇಕಂತಿದ್ರೆ ಚಪಾತಿ ಒಟ್ಟಿಗೆ ಒಂಚೂರು, ದೋಸೆ ಒಟ್ಟಿಗೆ ಒಂಚೂರು ಎಲ್ಲ ಹಾಕಿಬಿಡ್ಬೇಕದನ್ನು. ಅಷ್ಟು ಒಳ್ಳೆ ಪ್ರಯೋಜನ ಫ್ರೆಂಡ್ಸ್ ನಮ್ಗೆ ಅದು ಆರೋಗ್ಯಕ್ಕೆ. ಅದನ್ನು ನಾವು ದಿನ ಕುಡಿತಾ ಇದ್ರೆ ನಮ್ಗೆ ನಿತ್ರಾಣೆ ಇರುವುದಿಲ್ಲ. ರಾಗಿ ಒಟ್ಟು ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆ ಹಾಕಿ ಕಳೆದ ಕುಡಿದು ಬಿಡ್ಬೇಕು. ಹೈ ಕ್ಲಾಸ್ ಫ್ರೆಂಡ್ಸ್, ನಮ್ಗೆ ನಿತ್ರಾಣ ಅಂಬುದೇ ಇರುವುದಿಲ್ಲ ಫ್ರೆಂಡ್ಸ್. ಆಗಿದೆ, ಎಷ್ಟೋ ರುಚಿಯಾದ ಬನಾನಾ ಫ್ರಿಟರ್ಸ್ ರೆಡಿ ಆಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ. ನೋಡಿ ನೋಡಿ, ಹೈ ಕ್ಲಾಸ್ ಆಗಿದೆ. ಖಂಡಿತ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಮಕ್ಕಳಿಗಂತೂ ಸಾಸ್ ಹಾಕಿ ತಿಂತಾವಲ್ಲ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವ ಶಾಲೆಯಿಂದ ಬರುವಾಗ. ಬಾಳೆಕಾಯಿ ಅಂತೂ ಎಲ್ಲರಿಗೂ ಅವೈಲೇಬಲ್, ಅಂಗಡಿಯಲ್ಲಂತೂ ಖಂಡಿತ ಇದ್ದೇ ಇರುತ್ತೆ ಅದು. ಇದು ನಮ್ಮಲ್ಲೇ ಬೆಳೆದದ್ದು, ಹೈ ಕ್ಲಾಸ್ ಆಗಿದೆ, ಬೆಳೆದಿದೆ ಅದು. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ. ಥ್ಯಾಂಕ್ ಯು.